एवरीवन इवत्तु संडे मध्याह्नद मेले शॉपिंग होरटिदीवि स्वल्प प्लान्स शॉपिंग इत्तु सो जोतेगे निम्मन्नु सह कर्कोंडु होग्तीनि सो एल्लि याव नर्सरी होग्तीनि अंत आन द वे तोरिस्कोंडु होग्तीनि सो बन्नि वीडियो न स्टार्ट माडोण हागेने वेलकम बैक टू मै चानल काव्यास हॉबीस सो हिंदिन वीडियो दल्लि नानु इदेल्ल तोरिसिद्दे इंडोर प्लान्स इवाग स्वल्प होरगडे ಇಡೋಂತ ಹೂಗಳು ಬಿಡೋಂತ ಗಿಡಗಳನ್ನ ತರಬೇಕು ಅಂತ ನರ್ಸರಿಗೆ ಹೋಗ್ತಾ ಇದೀವಿ ಎಲ್ಲ ರೆಡಿ ಆಗಿದೀವಿ ಇನ್ನೇನು ಹೊರಡಬೇಕು ಸಂಡೆ ಮಧ್ಯಾಹ್ನದ ಮೇಲೆ ಹೊರಡ್ತಾ ಇದೀವಿ ಸೊ सो नम जर्नी स्टार्ट आगे नानु इवत्तु हासनिंद सिटीयिंद तुम्बा दूर अंद्रे सकलेशपुर सैडनल्लिरुवंत नर्सरीगे होरटिदीवि हासनल्लू सुमार नर्सरीगळिवे अल्लू सह तगबहुदु डिपार्टमेंट आफ् हार्टिकलचर अवरदे ओंदु नर्सरी इदे अल्लू सह नानु होत्सल इंडोर प्लांट्स एल्ल तोरिसिद्नल्ल ಅದನ್ನ ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದು ಈ ಸಲ ಇಲ್ಲಿ ತುಂಬ ಜನದ ರಿವ್ಯೂ ಚೆನ್ನಾಗಿತ್ತು ಹೈವೇ ನರ್ಸರಿ ಅಂತ ಸಕಲೇಶಪುರ ಹಾಗೆ ಹಾಸನ್ ಮೇನ್ ರೋಡ್ ಇದೆಯಲ್ಲ ಅಲ್ಲಿ ಸಿಗುತ್ತೆ ನಮಗೆ ಹಾಸನಿಂದ ಸುಮಾರು 21 ಕಿಲೋಮೀಟರ್ಸ್ ಆಗುತ್ತೆ ಸಿಟಿ ಸೆಂಟರ್ನಲ್ಲಿ ಏನಾದರೂ ಇತ್ತು ಅಂದರೆ ನೀವು ಸುಮಾರು ಒಂದು 26 ರಿಂದ 27 ಕಿಲೋಮೀಟರ್ ಆಗುತ್ತೆ ನಮಗೆ 21 ಕಿಲೋಮೀಟರ್ ಆಯಿತು ಸೋ ನೋಡಿ ಇದೇನೇ ಹೈವೇ ನರ್ಸರಿ ತುಂಬಾ ದೊಡ್ಡದಾಗಿದೆ ನರ್ಸರಿ ಮಾತ್ರ ತುಂಬಾ ಬಹಳಷ್ಟು ವೆರೈಟಿ ಗಿಡಗಳು ನಾವು ನೋಡಿಲ್ಲದೇ ಇರೋ ಗಿಡಗಳೆಲ್ಲ ಇದೆ ಸೋ ನೋಡಿ ಎಷ್ಟು ದೊಡ್ಡದಾಗಿದೆ ನರ್ಸರಿನೇ ಇದು ಸೋ ಬನ್ನಿ ಹೋಗೋಣ ಇವಾಗ ನರ್ಸರಿ ಒಳಗಡೆ ಹೈವೇ ನಲ್ಲಿರೋ ಕಾರಣಕ್ಕೇನೆ ಅಂತ ಅನ್ಸುತ್ತೆ ಇದಕ್ಕೆ ಹೈವೇ ನರ್ಸರಿ ಅಂತಾನೆ ಹೆಸರನ್ನು ಸಹ ಇಟ್ಟಿದ್ದಾರೆ ಒಂದು ಸೈಡ್ ನಲ್ಲಿ ಪೂರ್ತಿಯಾಗಿ ನಾವು ತೋಟಗಳಿಗೆ ಹಾಕುವಂತ ಸಸಿಗಳನ್ನು ಇಟ್ಟಿದ್ರು ಅಂದ್ರೆ ಈ ಕಡೆಯಲ್ಲ ಕಾಫಿ ತೋಟ ಜಾಸ್ತಿ ಅಲ್ವಾ ಹಾಗಾಗಿ ಪೆಪ್ಪರ್ ವಿಳೆದೆಲೆ ಅದನ್ನೆಲ್ಲ ಜಾಸ್ತಿ ಬೆಳಿತಾರಲ್ವಾ ಅಂತ ಸಸಿಗಳನ್ನು ಜಾಸ್ತಿ ಇಟ್ಟಿದ್ರು ಮಾವು ಬಟರ್ ಫ್ರೂಟ್ ಬಟರ್ ಫ್ರೂಟ್ ನ ನಾವು ತಾರಸಿ ಮೇಲೂ ಸಹ ಬೆಳಿಬಹುದು ಚೆನ್ನಾಗಿ ಗ್ರೋ ಆಗುತ್ತೆ ಸೋ ಇವಾಗ ಬೇಡ ಸದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನೇ ಕಮ್ಮಿ ಗಿಡಗಳನ್ನು ನಾನು ಪರ್ಚೇಸ್ ಮಾಡಿರೋದು ನೆಕ್ಸ್ಟ್ ಇಲ್ಲಿ ಕರ್ಬೇವಿನ ಸಸಿ ನೋಡಿದೆ ಬರಿ 50 ರೂಪಾಯಿ ಅಷ್ಟೇ ತಗೋಬಹುದಾಗಿತ್ತು ಆದ್ರೆ ಅಲ್ಲಿ ಮಾಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಅವರು ಪಾಟ್ ಅಲ್ಲಿ ಹಾಕಿದ್ರೆ ಅಷ್ಟು ಬೆಳೆಯಲ್ಲ ಬೆಳವಣಿಗೆ ಕುಂಠಿತವಾಗುತ್ತೆ ನೀವು ನೆಲಕ್ಕೆ ಹಾಕಿದ್ರೆ ಮಾತ್ರ ಅದು ಚೆನ್ನಾಗಿ ಬರೋದು ಅಂದ್ರು ಸೋ ಹಾಗಾಗಿ ಅದನ್ನ ಹಾಗೆ ಬಿಟ್ಟು ಬಂದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ನಾವು ನಂದಿಬಟ್ಲು ಹೂವು ಅಂತ ನಂದಿಬಟ್ಲು ಹೂವು ಅಥವಾ ಆಡುಭಾಷೆಯಲ್ಲಿ ನಂಜಬಟ್ಲು ಹೂವು ಅಂತಾನೂ ಹೇಳ್ತಾರೆ ಇದನ್ನ ಇದು ಸಹ ಚೆನ್ನಾಗಿತ್ತು ಹಾಗಾಗಿ ನಾನು ಇದನ್ನ ಎರಡು ಪರ್ಚೇಸ್ ಮಾಡಿದ್ದೀನಿ ಇದು ಕಾಳು ಮೆಣಸಿನ ಸಸಿ ಇದು ಮನೆಯಲ್ಲೇ ಹಾಕೋದಕ್ಕೆ ಅಂದ್ರೆ ಪಾಟ್ ಗಳಲ್ಲಿ ಬೆಳೆಯೋದಕ್ಕೆ ಅಂತ ಈ ಕಡೆ ಇನ್ನೊಂದು ಕಸಿ ಮಾಡಿ ಇಟ್ಟಿರ್ತಾರೆ ಚೆನ್ನಾಗಿತ್ತು ನೋಡಿ ಇದು ಆಲ್ರೆಡಿ ಫಸಲು ಬರ್ತಾ ಇದೆ ಮೆಣಸು ನೀವು ನೋಡಬಹುದು ಚೆನ್ನಾಗಿರುವಂತದನ್ನ ನಾನು ಪರ್ಚೇಸ್ ಮಾಡ್ತಾ ಇದೀನಿ ಮನೆಗೆ ನಾವೇನೇ ಆರ್ಗಾನಿಕ್ ಆಗಿ ಮೆಣಸನ್ನ ಬೆಳ್ಕೊಂಡ್ರೆ ಇನ್ನೂ ಉಪಯೋಗ ಬರುತ್ತೆ ಮೆಣಸನ್ನ ನಾನು ಜಾಸ್ತಿ ಬಳಸೋದಿಲ್ಲ ವರ್ಷಕ್ಕೆ ಒಂದು 10 ಕೆಜಿ ಆಗುವಷ್ಟು ಆದ್ರೇನೆ ಸಾಕಾಗುತ್ತೆ ಹಾಗಾಗಿ ಎರಡು ಸಸಿ ನಾನು ಚೆನ್ನಾಗಿರುವಂತದ್ದು ಮೆಣಸು ಎರಡು ಸಸಿ ನಾನು ತಗೋತಾ ಇದೀನಿ ಇದನ್ನ ನೆರಳಿನಲ್ಲೇ ಬೆಳೆಸಬೇಕಾಗುತ್ತೆ ಇದು ಪೆಪ್ಪರ್ನ ಹಾಗಾಗಿ ನಾನು ನೆರಳು ಸಹ ಚೆನ್ನಾಗಿ ಇತ್ತಲ್ವಾ ಹಾಗಾಗಿ ನಾನು ಎರಡು ಸಸಿ ತಗೊಂಡೆ ಇದು ನೋಡಿ ಗಜನಿಂಬೆ ಅಂತ ಹೇಳ್ತೀವಲ್ಲ ಅದು ನಾನು ನಿಂಬೆ ಗಿಡ ತಗೋಬೇಕು ಆ್ಯಕ್ಚುಲಿ ಇದು ಗಜನಿಂಬೆ ತುಂಬ ದೊಡ್ಡದಿತ್ತು ಹಾಗಾಗಿ ಅದನ್ನು ಹಾಗೆ ಬಿಟ್ಟು ಬಂದೆ ಬೇರೆ ಸಸಿ ತಗೊಂಡಿದ್ದೀನಿ ಇದು ನೋಡಿ ಇದು ವೆರೈಟಿ ಯಾವುದು ಅಂತಲೇ ನನಗೆ ಗೊತ್ತಿಲ್ಲ ಆದರೂ ರೇಟ್ ನೋಡಿನೇ ನಾನು ಗಾಬರಿ ಆದೆ 5000 ಒಂದು ಸಸಿಗೆ ಇನ್ನೊಂದು ಇದಕ್ಕಂತೂ 20000 ಇತ್ತು ಅದರ ಬೆಲೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಯಾವುದು ಅಂತ ಖಂಡಿತ ಕಾಮೆಂಟ್ ಮಾಡಿ ನನಗಂತೂ ಗೊತ್ತಿಲ್ಲ ಒಂದು ಸೈಡ್ ಪೂರ್ತಿ ತೋಟಕ್ಕೆ ಹಾಕುವಂಥ ಸಸಿಗಳಿತ್ತು ಈ ಕಡೆ ನೋಡಿ ಪಾಟ್ಗಳಲ್ಲಿ ಬೆಳೆಯುವಂಥ ಹೂವಿನ ಗಿಡಗಳಿತ್ತು ಸೊ ಈ ಕಡೆ ಇವಾಗ ಪರ್ಚೇಸ್ ಮಾಡೋಣ ಅಂತ ಬಂದೆ ನನಗೆ ಬೇಕಾಗಿದ್ದಿದ್ದು ಸೇವಂತಿಗೆ ಹೂವು ಸೇವಂತಿಗೆ ತುಂಬ ವೆರೈಟೀಸ್ ಇತ್ತು ರೆಡ್ ಪಿಂಕು ವೈಟು ನಾನು ಎಲ್ಲದನ್ನು ಒಂದೊಂದು ಕಲರ್ ತಗೊಂಡೆ ರೆಡ್ ಒಂದು ಪಿಂಕ್ ಒಂದು ಹಾಗೆ ವೈಟ್ ಒಂದು ರೇಟ್ ಸಹ ರೀಸನಬಲ್ ಆಗಿತ್ತು ಬರೀ ಇದು 60 ಅಂತ ಅನಿಸುತ್ತೆ ಬಟ್ ಅಲ್ಲಿ 40 ಅಂತ ಇದೆ ಬಿಲ್ಲಲ್ಲಿ ನಮಗೆ 60-65 ಹಾಕಿದ್ದಾರೆ ಇದೆಲ್ಲ ಇಂಪೇಷನ್ಸ್ ಗಿಡಗಳು
ನಿಮಗೆ ಮನೆಯ ಹೊರಗಡೆ ಚೆನ್ನಾಗಿ ಗಾರ್ಡನಿಂಗ್ ಥರ ಮಾಡ್ಕೋಬೇಕು ಅಂದರೆ ಇದನ್ನ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಹೂಗಳು ಯಾವಾಗಲೂ ಇರುವಂಥ ಗಿಡಗಳು ಇನ್ನೊಂದು ಅಂದರೆ ಜಿರೇನಿಯಮ್ಸ್. ಇದು ಸಹ ಜಿರೇನಿಯಮ್ಸ್ ನಾನು ನೋಡ್ತಾ ಇದ್ದೀನಲ್ಲ, ಕಲರ್ಸ್ ನೋಡ್ತಾ ಇದ್ದೆ ತಗೋಬೇಕು ಅಂತ, ಆದರೆ ಪ್ರದೀಪ್ ನಾನು ತರ್ತೀನಿ ಬಿಡು ಇಲ್ಲಿಂದ ಬೇಡ ತಗೊಳ್ಳೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಹಾಗೆ ಬಿಟ್ಟು ನಾನು ನೆಕ್ಸ್ಟ್ ಪರ್ಚೇಸ್ಗೆ ಹೋಗ್ತಾ ಇದ್ದೀನಿ. ನಾವು ಹೋಗಿದ್ದು ಮಧ್ಯಾಹ್ನದ ಮೇಲೆ, ನಾವು ರೀಚ್ ಆಗೋ ಅಷ್ಟರಲ್ಲೇ ಅರೌಂಡ್ 4:30 ಆಗಿತ್ತು. 5 o'clock ನರ್ಸರಿ ಕ್ಲೋಸ್ ಮಾಡಿಬಿಡ್ತಾರೆ, ಹಾಗಾಗಿ ನನಗೆ ಅಷ್ಟು ಟೈಮೇ ಸಿಗಲಿಲ್ಲ ಇಲ್ಲಿ ನೋಡೋದಕ್ಕೆ ಪೂರ್ತಿಯಾಗಿ ನರ್ಸರಿ. ಬೇಗ ನೋಡಿ ಬೇಗ ನೋಡಿ ಅಂತ ಹೇಳ್ತಿದ್ರಲ್ವಾ, ಹಾಗಾಗಿ ಸೊ ಯಾವ್ದು ಬೇಕು ಅದನ್ನ ಮಾತ್ರ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಕೆಲವೊಂದನ್ನ ನಾನು ಲಿಸ್ಟ್ ಹಾಕೊಂಡು ಮನೆಯಲ್ಲೇ ಹೋಗಿದ್ದೆ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹಾಗೆ ಹೋಗ್ಬಿಟ್ರೆ ನಮಗೆ ಗೊತ್ತಾಗಲ್ಲ. ಅಷ್ಟು ಗಿಡಗಳು ನೋಡಿದಾಗ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗಲ್ಲ. ನಮ್ಮ ತಲೆನಲ್ಲಿ ಒಂದಷ್ಟು ಗಿಡಗಳು ಬೇಕು ಅಂತ ನೆನ್ಪಿಟ್ಕೊಂಡಾದ್ರೂ ಹೋಗಿ, ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಲಿಸ್ಟ್ ಆದ್ರೂ ಹಾಕೊಂಡು ಹೋಗಿ, ನಿಮ್ಗಲ್ಲಿ ಈಸಿ ಆಗುತ್ತೆ ಪರ್ಚೇಸ್ ಮಾಡೋದಕ್ಕೆ. ನಾನು ಹಾಗೇನೆ ಮುಂದೆ ಹೋಗ್ತಾ ಇದ್ದೆ, ಇಲ್ಲಿ ವಿಳ್ಯದೆಲೆ ಹಂಪ್ ಕಾಣಿಸ್ತು ಪ್ರದೀಪ್, ಹಾಗಾಗಿ ಸ್ಟಾಪ್ ಮಾಡಿಸಿ ಎರಡು ವಿಳ್ಯದೆಲೆ ಹಂಬನ್ನ ನಾವು ತಗೋತಾ ಇದ್ದೀವಿ. ಇದೆಲ್ಲ ನೋಡಿ ಸ್ನೇಕ್ ಪ್ಲಾಂಟು, ಡ್ವಾರ್ಫ್ ವೆರೈಟಿ ಸ್ನೇಕ್ ಪ್ಲಾಂಟ್ಸು. ನನ್ನ ಹತ್ರ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ನನ್ನ ಹತ್ರ ಇರೋದು ಲಾರ್ಜ್ ವೆರೈಟಿ ಸ್ನೇಕ್ ಪ್ಲಾಂಟ್ ಇರೋದು. ಈ ಗಿಡಗಳನ್ನೆಲ್ಲ ನೋಡಿ ಶೇಡ್ ನೆಟ್ಟಲ್ಲಿ ಇಟ್ಟಿದ್ದಾರೆ, ಅಂದರೆ ಕಮ್ಮಿ ಬೆಳಕು ಅಥವಾ ಸೂರ್ಯನ ಬೆಳಕಿದ್ರು ಸಹ ಇದು ಸರ್ವೈವ್ ಆಗುತ್ತೆ. ಆದರೆ ಈ ದಾಸವಾಳಗಳಿದೆಯಲ್ಲ, ಇದಕ್ಕೆ ನಮಗೆ ಸೂರ್ಯನ ಬೆಳಕು ಬೇಕೇ ಬೇಕು. ಇದನ್ನ ನೋಡಿ ನರ್ಸರಿನಲ್ಲಿ ಪೂರ್ತಿ ಸೂರ್ಯನ ಬೆಳಕು ಎಲ್ಲಿ ಬರುತ್ತೆ ಅಲ್ಲಿ ಇಟ್ಟಿದ್ದಾರೆ. ಸೊ ನರ್ಸರಿಗೆ ಹೋದಾಗ ಗಿಡಗಳನ್ನ ತಂದುಬಿಟ್ರೆ ಸಾಲದು, ಅಲ್ಲಿ ಅವರು ಯಾವ ರೀತಿ ಗಿಡಗಳನ್ನ ಇಟ್ಟಿದ್ದಾರೆ ಅನ್ನೋದನ್ನು ಸಹ ನಾವು ನೋಡಿಕೊಂಡು ಬರಬೇಕು. ಕೆಲವೊಂದನ್ನು ಶೇಡ್ ನೆಟ್ಟಲ್ಲಿ ಇಟ್ಟಿರ್ತಾರೆ, ಅದನ್ನ ತಂದು ನಾವು ಬಿಸಿಲಿನಲ್ಲಿ ಇಟ್ಟರೆ ಆ ಗಿಡಗಳು ಸತ್ತೋಗ್ತವೆ. ಇನ್ನೊಂದು ಬರೀ ಬಿಸಿಲಿನಲ್ಲೇ ಇಟ್ಟಿರ್ತಾರೆ, ಅದನ್ನ ತಂದು ನಾವು ನೆರಳಿರೋ ಕಡೆ ಇಟ್ಬಿಟ್ರೆ ಆ ಗಿಡಗಳು ಸತ್ತೋಗುತ್ತೆ. ಸೊ ಅದು ಒಂದು ಕಾರಣ ನಾವು ನರ್ಸರಿಗೆ ಹೋದಾಗ ಎಲ್ಲೆಲ್ಲಿ ಯಾವ್ಯಾವ ಗಿಡಗಳನ್ನ ಇಟ್ಟು ಹೇಗೆ ಬೆಳೆಸ್ತಾ ಇದ್ದಾರೆ ಅನ್ನೋದನ್ನು ಸಹ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಬರಬೇಕು. ಸೊ ನೋಡಿ ಇಲ್ಲಿ ಇಷ್ಟು ಸಸಿಗಳನ್ನ ನಾನು ತಗೊಂಡಿದ್ದೀನಿ. ಇದೆಲ್ಲ ಬಿಲ್ ಆಗೋಷ್ಟರಲ್ಲಿ ಅಲ್ಲೇ ನಮಗೆ ಪಾಟ್ಗಳನ್ನು ಸಹ ಸಿಗುತ್ತೆ. ಯಾವ ವೆರೈಟಿ ಪಾಟ್ ಬೇಕು ಅಂದರೆ ಪ್ಲಾಸ್ಟಿಕ್ ವೆರೈಟಿದಿದೆ, ಯಾವುದು ಟೆರಕೋಟಾ ಪಾಟ್ಸ್ ಆಗಲಿ ಸಿಮೆಂಟ್ ಪಾಟ್ಸ್ ಆಗಲಿ ಇಲ್ಲ. ಪ್ಲಾಸ್ಟಿಕ್ ವೆರೈಟಿ ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ, ತುಂಬ ಬಾಳ್ಕಿನೂ ಸಹ ಬರುತ್ತೆ. ಇದು ನನಗೆ ಸ್ವಲ್ಪ ಮಾತ್ರ ಪಾಟ್ಸ್ ಬೇಕಾಗಿತ್ತು ಅಷ್ಟೇ. ಸೊ ಹಾಗಾಗಿ ಒಂದು ಎರಡು ನಾರ್ಮಲ್ ಪಾಟು, ಹಾಗೇ ಇದು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕ್ಲಿಕ್ಕೋಸ್ಕರ ನಾನು ರೌಂಡ್ ಇರೋ ಬುಟ್ಟಿ ಶೇಪ್ನಲ್ಲಿ ಒಂದು 4 ಪಾಟ್ ತಗೊಂಡಿದ್ದೀನಿ. ಹಾಗೆ ಪಾಟ್ ಮಿಕ್ಸಿಂಗನ್ನು ಸಹ ಒಂದು ತಗೊಂಡ್ವಿ 10 kg ಆಗೋ ಅಷ್ಟು. ಅವರೇ ಅದರಲ್ಲಿ ಗೊಬ್ಬರ ಕೊಕ್ಕೊಪ್ಪಿಟ್ಟು ಎಲ್ಲನೂ ಸಹ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಸೊ ಇಲ್ಲಿಗೆ ನಮ್ಮ ಪರ್ಚೇಸಿಂಗ್ ಮುಗೀತು. ನೆಕ್ಸ್ಟ್ ನಾವು ಮತ್ತೆ ಹಾಸನ್ ಕಡೆಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ನರ್ಸರಿಗೆ ಹೊರಡ್ಬೇಕಾದ್ರೆ ತುಂಬಾ ಮಳೆ ಮೋಡ ಆಗಿತ್ತು. ನಾನು ಏನಪ್ಪ ಮಳೆ ಬರುತ್ತೇನೋ ಅಂತ ಅನ್ಕೊಂಡಿದ್ದೆ. ಮಳೆ ಬಂದರೆ ನಾವು ಅಷ್ಟು ಪರ್ಚೇಸ್ ಮಾಡಲಿಕ್ಕೆ ಆಗಲ್ಲ, ನರ್ಸರಿಲಿ ಕರೆಕ್ಟಾಗಿ ನೋಡೋಕ್ಕಾಗಲ್ಲ. ಸೊ ನಮ್ಮ ಪುಣ್ಯ ಮಳೆ ಅಷ್ಟು ಬರಲಿಲ್ಲ. ಸೊ ನೀಟಾಗಿ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಮತ್ತೆ ಹಾಸನ ಕಡೆಗೆ ಬರೋ ಅಷ್ಟರಲ್ಲಿ ಮೋಡ ಎಲ್ಲ ಕ್ಲಿಯರ್ ಆಗಿ ಮತ್ತೆ ಬಿಸಿಲು ಬಂದಿತ್ತು. ನೀವೇನಾದರೂ ಹಾಸನಲ್ಲಿದ್ರಿ ಅಂದರೆ ಖಂಡಿತ ಈ ನರ್ಸರಿಗೆ ಒಮ್ಮೆ ವಿಸಿಟ್ ಮಾಡಿ. ತುಂಬ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಸಿಗುತ್ತೆ ನಿಮಗೆ, ಇಂಡೋರ್ಸ್ಗಾಗಿರ್ಬೋದು ಔಟ್ಡೋರ್ಸ್ಗಾಗಿರ್ಬೋದು, ಗಾರ್ಡನಿಂಗ್ಗೆ ಅಂತಲೇ ಶೋಗೆ ಇಡೋ ಅಂಥ ಪ್ಲಾಂಟ್ಸ್ ಆಗಿರ್ಬೋದು, ತುಂಬ ವೆರೈಟೀಸ್ ಇದೆ. ಸೊ ಇಲ್ಲಿ ನಾವು ಮನೆಗೂ ಸಹ ರೀಚ್ ಆಗಿ ಆಯಿತು. ರೀಚ್ ಆಗ್ತಿದ್ದ ಹಾಗೇ ಟಿಕ್ಕಿನಲ್ಲಿರೋ ಅಂಥ ಸಸಿಗಳನ್ನ ತೆಗೆದು ಒಂದು ಕಡೆ ಜೋಡಿಸ್ತಾ ಇದ್ದೀನಿ. ಈ ಸಸಿಗಳನ್ನೆಲ್ಲ ನಾವು ತಂದಿನೇ ಯಾವುದೇ ಕಾರಣಕ್ಕೂ ರಿಪಾಟ್ ಮಾಡಬಾರ್ದು, ಅಂದರೆ ಈ ಮಣ್ಣಿನಿಂದ ಬೇರೆ ಮಣ್ಣಿಗೆ ಹಾಕಬಾರ್ದು. ಆ ಹವಾಮಾನಕ್ಕೂ ಅಂದರೆ ನರ್ಸರಿ ಹವಾಮಾನ ಬೇರೆ ಇರುತ್ತೆ, ನಾವು ಇರೋವಂಥ ಎನ್ವಿರಾನ್ಮೆಂಟ್ ಬೇರೆ ಇರುತ್ತೆ, ಅವಕ್ಕೂ ಹೊಂದ್ಕೊಳ್ಳೋದಕ್ಕೆ 1 ವಾರ 15 ದಿವಸ ಟೈಮ್ ಬೇಕು. ಸೊ ನಾವು ಹೇಗೆ ತಂದಿರ್ತೀವೋ ಹಾಗೇ ಇಟ್ಬಿಡ್ಬೇಕು. ಸೊ ನೋಡಿ ಇದನ್ನೆಲ್ಲ ತಂದು ನಾನು ಬಾಲ್ಕನಿಲಲ್ಲಿ ಹಾಗೆ ಇಟ್ಟಿದ್ದೀನಿ, ಯಾವುದನ್ನು ಸಹ ರಿಪಾಟ್ ಮಾಡಿಲ್ಲ, ಮಣ್ಣನ್ನಾಗಲಿ ಕೆದರಕ್ಕೆ ಹೋಗಿಲ್ಲ. ಇದನ್ನು 15 ದಿನ ಬಿಟ್ಟು ಆನಂತರ ನಾನು ರಿಪಾಟ್ ಮಾಡ್ತೀನಿ. ಸದ್ಯಕ್ಕೆ ನಾನು ಯಾವ್ದು ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀನಿ. ಇಲ್ಲಿ
ದಾಸವಾಳ ನಾನು ಮೂರು ಸಸಿ ತಂದಿದ್ದೀನಿ, ಹಾಗೆಯೇ ಸೇವಂತಿಗೆ ಮೂರು, ಒಂದು ಪಿಂಕು, ಒಂದು ರೆಡ್ಡು, ಹಾಗೆಯೇ ಒಂದು ವೈಟು. ನಂದಿ ಬಟ್ಲು ಅಂತ ಹೂವು, ಅದು ಎರಡು ಸಸಿ ತಂದಿದ್ದೀನಿ. ವೀಳ್ಯದೆಲೆ ಒಂದು ತಂದಿದ್ದೀನಿ. ಹಾಗೆ ಪೆಪ್ಪರ್ ಮನೆಗಾಗುವಷ್ಟು ಸಿಗಲಿ ಅಂತ ಹೇಳಿ ನಾನು ಎರಡು ಪೆಪ್ಪರ್ ಸಸಿ ತಂದಿದ್ದೀನಿ. ಇದು ಕಾಣ್ತಾ ಇರೋದು ಇಲ್ಲಿ ದೊಡ್ಡದು ನಿಂಬೆ ಸಸಿ ಒಂದು ತಂದಿದ್ದೀನಿ, ಅದನ್ನು ದೊಡ್ಡ ಪಾಟಿಗೆ ಹಾಕಬೇಕು. ಸದ್ಯಕ್ಕೆ ಇಷ್ಟು ತಂದಿದ್ದೀನಿ, ನೋಡೋಣ ನೆಕ್ಸ್ಟ್ ಆದರೆ ಇನ್ನಷ್ಟು ನಾನು ಪರ್ಚೇಸಿಂಗ್ ಮಾಡ್ತೀನಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.